ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಕೊರೋನಾ ಹರಡುವಿಕೆ ನಿಯಂತ್ರಣದಲ್ಲಿದೆ. ಅದು ಹೆಚ್ಚಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಕೋವಿಡ್ ನಿಯಂತ್ರಣಕ್ಕೆ ಸಜ್ಜಾಗಬೇಕು ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕೊರೋನಾ ವೈರಾಣು ಹರಡುವಿಕೆ ನಿಯಂತ್ರಣದಲ್ಲಿದ್ದು ಅದು ಉಲ್ಬಣಗೊಳ್ಳದಂತೆ ಅಗತ್ಯ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಅಕಸ್ಮಾತ್ ಪರಿಸ್ಥಿತಿ ಕೈಮೀರಿದರೆ ರೋಗ ನಿಯಂತ್ರಣಕ್ಕೆ ಸಜ್ಜಾಗಿರಬೇಕು ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇಲ್ಲಿನ ಮಿನಿ ವಿಧಾನಸೌಧದಲ್ಲಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ ಆರೋಗ್ಯ ಮತ್ತು ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಕೋವಿಡ್ ನಿಯಂತ್ರಣ ಕುರಿತು ಸಭೆ ನಡೆಸಿದರು. ಚಿಕ್ಕೋಡಿ, ಅಥಣಿ, ರಾಯಬಾಗ್, ನಿಪ್ಪಾಣಿ ಹಾಗೂ ಹುಕ್ಕೇರಿ ತಾಲೂಕು ಕೇಂದ್ರಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕೋವಿಡ್ ರೋಗಿಗಳಿಗಾಗಿ ಅಗತ್ಯ ಉಪಕರಣಗಳೊಂದಿಗೆ ಪ್ರತ್ಯೇಕ ಕೊಠಡಿಗಳನ್ನು ಕಾಯ್ದಿರಿಸಬೇಕು. ಅಲ್ಲದೆ ಐಎಂಎ ವೈದ್ಯರೊಂದಿಗೆ ಸುಸಜ್ಜಿತವಾದ ಕೋವಿಡ್ ಸೆಂಟರ್ಗಳನ್ನು ತೆರೆದಿರಬೇಕೆಂದು ಸಲಹೆ ನೀಡಿದರು. ಪ್ರಾರಂಭ ಆಗಿರೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು, ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಲಾಕ್ಡೌನ್ ಕೂಡ ಪ್ರಾರಂಭ ಆಗಿದೆ. ಆದರೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನಲ್ಲಿ ಕೋವಿಡನ್ನು ತಡೆಗಟ್ಟುವಂತಹ ಅನೇಕ ಎಲ್ಲ ನಮ್ಮ ಎ ಸಿ ಅವರಿರ್ಬೋದು, ಡಿ ಎಸ್ ಪಿ ಅವರಿರ್ಬೋದು, ನಮ್ಮ ಟಾಸ್ಕ್ ಫೋರ್ಸ್ ಎಲ್ಲ ಅಧ್ಯಕ್ಷರಿರ್ಬೋದು ಮತ್ತು ಸಂಸದರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನಾವೆಲ್ಲ ಈ ಭಾಗದಲ್ಲಿ ಎರಡೂ ತಾಲೂಕಿನಲ್ಲಿ ಮತ್ತು ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೋವಿಡ್ ತಡೆಗಟ್ಟುವುದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ಮತ್ತು ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು, ಮತ್ತು ಆ ಕೋವಿಡ್ ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಲಾಕ್ಡೌನ್ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಾವು ಜನಸಂದಣಿಯನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಇದರ ಬಗ್ಗೆ ನಾವು ಅಧಿಕಾರಿಗಳ ತಂಡದ ಜೊತೆಗೆ ನಾವು ಜನಪ್ರತಿನಿಧಿಗಳ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಸಂಸ್ಥೆಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಐಎಂಎ ಅಧ್ಯಕ್ಷರಲ್ಲಿ ಮತ್ತು ಅವರೆಲ್ಲ ಡಾಕ್ಟರ್ಸ್ಗಳು ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಎಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಪೇಷಂಟ್ಗೆ ಆಗಬಾರ್ದು, ಕೋವಿಡಲ್ಲಿ ನಿಯಂತ್ರಣ ಆಗಬೇಕು ಮತ್ತು ಕೋವಿಡ್ ಪಾಸಿಟಿವ್ ಆದಾಗ ನಮ್ಮ ಸರ್ಕಾರಿ ಆಸ್ಪತ್ರೆ ಜೊತೆಗೆ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ನವರು ಕೂಡ ಕೈ ಜೋಡಿಸ್ಬೇಕು ಅನ್ನುವಂಥ ಒಂದು ಸಭೆಯನ್ನು ಮಾಡಿದ್ದೀವಿ. ಭಾಳಷ್ಟು ಚೆನ್ನಾಗಿ ಎಲ್ಲ ತಾಲೂಕಿನಲ್ಲೂ ಕೂಡ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಯಾರಿಯನ್ನು ಅಧಿಕಾರಿಗಳು ಒಳ್ಳೆ ರೀತಿಯಿಂದ ಮಾಡಿಕೊಂಡಿದ್ದಾರೆ. ಎ ಸಿ ಅವರು ಕೂಡ ಅದ್ರ ಬಗ್ಗೆ ಒಳ್ಳೆ ರೀತಿಯ ಗಮನವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಮಹಾರಾಷ್ಟ್ರ ಬಾರ್ಡರ್ ನಿಪ್ಪಾಣಿ ಇರೋದ್ರಿಂದ, ಚಿಕ್ಕೋಡಿ ಇರೋದ್ರಿಂದ ನಮ್ಮ DYSP ಅವರು ಕೂಡ ಚೆಕ್ಪೋಸ್ಟ್ಗಳ ಮುಖಾಂತರ ಒಂದು ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ಏನು RT-PCR ನಮ್ಮ ಕೋವಿಡ್ ನೆಗೆಟಿವ್ ರಿಪೋರ್ಟನ್ನು ತೊಗೊಂಡೇ ಒಳಗಡೆ ಬಿಡುವಂಥದ್ದನ್ನು ಕೂಡ ಮಾಡಿದ್ದಾರೆ. ಎಲ್ಲ ತಯಾರಿಗಳು ಕೂಡ ವ್ಯವಸ್ಥಿತವಾಗಿ ಮಾಡುವಂಥ ನಿಟ್ಟಿನಲ್ಲಿ ನಾವು ಕೂಡ ಇವತ್ತು ಸಭೆಯನ್ನು ಮಾಡಿದ್ದೀವಿ. ತಯಾರಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಕೂಡ ಆಗಿದೆ. ಮತ್ತು ಯಾವುದೇ ನಾನು ಜನರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ, ಯಾರೂ ಕೂಡ ಗಾಬರಿ ಪಟ್ಕೋಬೇಡಿ. ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕು ಮತ್ತು ಸ್ವಚ್ಛತೆ ಇದ್ರ ಕಡೆಗೆ ನಾವು ಗಮನ ಕೊಡಲೇಬೇಕು ಮತ್ತು ಆದಷ್ಟು ಜಾಸ್ತಿ ವ್ಯಾಕ್ಸಿನೇಷನನ್ನು ಎಲ್ಲರೂ ಕೂಡ ಮಾಡ್ಕೋಬೇಕು. ಬರ್ತಕ್ಕಂಥ ದಿನಮಾನಗಳಲ್ಲಿ ಏನು ಈಗ 45 ವರ್ಷ ಮೇಲ್ಪಟ್ಟಂಥ ವ್ಯಕ್ತಿಗಳು ಮಾಡ್ಕೋಬೇಕು ಅಂತಿತ್ತು, ಈಗ ಬರೋ ತಿಂಗಳಿಂದ ನಾವು 18 ವರ್ಷದ ವಯೋಮಿತಿಯಿಂದ ಮೇಲ್ಪಟ್ಟಂಥವ್ರಿಗೂ ಕೂಡ ವ್ಯಾಕ್ಸಿನೇಷನ್ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಮಾಡಿಕೊಂಡ್ರೆ ವ್ಯಾಕ್ಸಿನೇಷನ್ನಿಂದ ಆಗುವಂಥ ಲಾಭ ಏನು ಅಂತಂದರೆ, ಕೋವಿಡ್ ಪಾಸಿಟಿವ್ ಆದಾಗ ಏನು ಆ ವೈರಸ್ ಸ್ಪೀಡ್ ಇರ್ತದೋ ಅದ್ರ ದುಷ್ಪರಿಣಾಮ ಇರ್ತದೋ, ಫಸ್ಟ್ ವ್ಯಾಕ್ಸಿನ್ ಆದಾಗ 70% ಅದು ಕಡಿಮೆ ಆಗ್ತದೆ, ಸೆಕೆಂಡ್ ವ್ಯಾಕ್ಸಿನ್ ಆದಾಗ 90%ವರೆಗೂ ಅಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಆ ಕೋವಿಡ್ನಿಂದ ಆಗುವಂಥ ತೊಂದರೆ ಕಡಿಮೆ ಆಗ್ತದೆ. ಅದಕ್ಕೆ ನಾನು ಎಲ್ಲ ಜನರಲ್ಲಿ, ನಮ್ಮ ಜಿಲ್ಲೆಯ ಜನತೆಯಲ್ಲಿ, ಲೋಕಸಭಾ ಕ್ಷೇತ್ರದ ಜನರಲ್ಲಿ ವಿನಂತಿ ಮಾಡಿಕೊಳ್ಳೋದು, ಸ್ವಚ್ಛತೆ, ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸ್ ಜೊತೆಗೆ ವ್ಯಾಕ್ಸಿನನ್ನು ತಾವುಗಳೆಲ್ಲರೂ ಪಡ್ಕೋಬೇಕು ಅಂತೇಳಿ ಅವರೆಲ್ಲರೂ ಕೂಡ ನಾನು ಕೇಳ್ಬೋದು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಕೋವಿಡ್ ಲಸಿಕೆ ಕೊರತೆ ಉಂಟಾಗದಂತೆ ನೋಡಿಕೊಳ್ಳಬೇಕು, ಕೋವಿಡ್ ರೋಗಿಗಳ ಅನುಕೂಲಕ್ಕಾಗಿ ನೋಡಲ್ ಅಧಿಕಾರಿಯೊಬ್ಬರನ್ನು ನೇಮಕ ಮಾಡಿ ಸೂಕ್ತ ಮಾಹಿತಿ ಒದಗಿಸಲು ಕ್ರಮ ಕೈಗೊಳ್ಳಬೇಕು, ಕೋವಿಡ್ ನಿಯಂತ್ರಣ ಮತ್ತು ಸೋಂಕಿತರ ಚಿಕಿತ್ಸೆಗಾಗಿ ಖಾಸಗಿ ನುರಿತ ವೈದ್ಯರ ಸಹಾಯವನ್ನು ಪಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಯಾಕೆ ಒಂದು ಕಡೆ ಎಲ್ಲೂ ಸಿಗಲಾದಂಥ ಪರಿಸ್ಥಿತಿ ಬರ್ತದೆ, ಆ ಪರಿಸ್ಥಿತಿ ನಿಭಾಯಿಸುವ ಸಲುವಾಗಿ ಅಲ್ಲಿ ಹೋಗೋದು. ಮತ್ತು ಎಂಪ್ಯಾನಲ್ ಇದ್ದರೆ ಅಲ್ಲಿ ಕೂಡ ಫ್ರೀ ಇಂಜೆಕ್ಷನ್ ಪೂರೈಕೆ ಮಾಡುವಂಥ ವ್ಯವಸ್ಥೆ ಕೂಡ ಇರ್ತದೆ. ಅದರಲ್ಲಿ ಜನರು ಕೂಡ ಕೈ ಜೋಡಿಸ್ಬೇಕು, ಎಲ್ಲರೂ ಅದಕ್ಕೆ ಸ್ವಲ್ಪ ಸಹಕಾರ ಮಾಡಿ ಈಗ ಕೂಡ ಮಾಡ್ತಾರೆ.
ಇಲ್ಲ ಈ ಕೂಡ ಎಲ್ಲೆಲ್ಲಿ ಸಿಕ್ಕಲ್ಲಿ ಕ್ವಾರಂಟೈನ್ ಮಾಡೋಕ್ಕೆ ಡೆಟೈಲ್ ಅಂದರೆ ಕಮ್ಮಿ ಅದ ಇನ್ನೂಸ್ ಕೂಡ ಹಳ್ಳಿಗಳಲ್ಲಿ ಮಾರಾಟ ಕಮ್ಮಿ ಅದ ಹೆಚ್ಚಾಗೋದ್ರಿಂದ ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ ಪೊಲೀಸ್ ನಮ್ಮಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ದವರಾಗಲಿ ಅಥವಾ ಪಿ ಡಿ ಓ ಕೋವಿಡ್ 19 ಏನು ಒಂದು ಅಲೆ ಬರ್ತಾ ಇದೆ ಇನ್ನೂ ಕೂಡ ಹಳ್ಳಿ ಮಟ್ಟದಲ್ಲಿ ಬಂದಿಲ್ಲ ಆದರೆ ಮುಂದೆ ಬಂದಿರೋದಾದ್ರೆ ನಾವು ತಯಾರಿ ಯಾವ ಪ್ರಕಾರ ಇರಬೇಕು ಅನ್ನೋದು ಒಂದು ಸೂಚನೆ ಅಥವಾ ಸಜೆಷನ್ಸ್ ಕೂಡ ತಗೊಂಡಿವು ಇರ್ತಕ್ಕಂಥ ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ ಜೊತೆ ಜೊತೆಗೆ ಐ ಎಮ್ ಎದವರು ಅಂದರೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಸೋಸಿಯೇಷನ್ ಏನಂತ ನಮ್ಮಲ್ಲಿ ಪ್ರೈವೇಟ್ ಡಾಕ್ಟರ್ಸ್ ಕೂಡ ಅದ್ರ ಕೈ ಜೋಡಿಸ್ಬೇಕಂತ ನಾವು ರಿಕ್ವೆಸ್ಟ್ ಅವರು ಕೂಡ ಸ್ಪಂದನೆ ಮಾಡಿದ್ದಾರೆ ಯಾಕೆ ಒಂದಕ್ಕೆ ಒಂದು ಮಾಡಿ ಅದು ಯಾರು ನೋಡಲ್ ಆಫೀಸರ್ ಸೇರಿ ಅವರು ಕೂಡ 50% ಏನು ಬೆಡ್ಗಳು ರಿಸರ್ವ್ ಮಾಡುವುದು ನಮ್ಮ ಸರ್ಕಾರದ ವಿನಂತಿ ಬೇರೆ ಅದನ್ನು ಕೂಡ ಮಾಡಿದ ಅವ್ರಿಗೆ ಏನು ಅಡಿಸ್ತೀನಿ ಅದು ಅವರು ಕೂಡ ಹೇಳಿದ್ರು ಅಥವಾ ನಮ್ಮ ಸರ್ಕಾರಿ ವ್ಯವಸ್ಥೆ ಕೂಡ ಅವರಲ್ಲಿ ತಿಳಿಸಿ ಈಗಾಗಲೇ ಎಲ್ಲದೂ ಕೂಡ ಅವ್ರದ್ದು ವ್ಯವಸ್ಥಿತವಾಗಿ ಮುಂದಿನ ತಯಾರಿ ಇರಬೇಕಂತ ಹೇಳಿದ್ರು ಆ ಪ್ರಕಾರ ಎಲ್ಲರೂ ತಯಾರಿ ಮಾಡ್ಕೋತಾರೆ ಇವತ್ತು ಯಾರೂ ಜನರು ಹೆದರಬೇಕಾದ ಏನು ಪರಿಸ್ಥಿತಿ ಇಲ್ಲ ಸರ್ಕಾರ ಅವ್ರ ಜೊತೆಗೆ ಇರ್ತದೆ ನಮ್ಮ ಲೋಕಲ್ ಆಡಳಿತ ಕೂಡ ಅವ್ರ ಜೊತೆಗೆ ಇರ್ತದೆ ಎಲ್ಲರೂ ಸೇರಿ ಒಟ್ಟು ನಾವು ಒಂದೇ ಒಂದನ್ನು ಸರ್ಕಾರದವರು ಒಂದು ಕಟ್ಟುನಿಟ್ಟಿನ ನಿಯಮಗಳು ಹಾಕ್ತಾರೋ ನಿಯಮ ಹಾಕಿದ ಮೇಲೆ ಪಾಲಿಸಬೇಕಾದ್ರೆ ಜನರಿಗೆ ಇಷ್ಟೋ ವಿನಂತಿ ಇದೆ ತಮ್ಮಟ್ಟಿಗೆ ತವಾಗೆ ಒಂದು ಸ್ವಯಂ ಪ್ರೇರಿತವಾಗಿ ಮಾಸ್ಕ್ ಹಾಕೋದಿರ್ಬೋದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು ಸ್ವಚ್ಛತೆ ಇಡ್ಬೋದು ಇದು ಯಾರೂ ಹೇಳಿ ಮಾಡೋದಲ್ಲ ಇವತ್ತು ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಜೀಪ್ ಅಂದಂತಾರೆ ಎಲ್ಲರೂ ಒಳಗೆ ಓಡಿಯೋದು ಆಮೇಲೆ ಮತ್ತೆ ಹೊರಗೆ ಬರೋದು ಅಥವಾ ಅವ್ರ ಮುಂದೆ ಅಟ್ಟ ಮಾಸ್ಕ್ ಹಾಕ್ಬೋದು ಈ ಪ್ರಕಾರ ಆಗೋದು ಎಲ್ಲರೂ ತಮ್ಮಟ್ಟು ತಾವು ಸ್ವ ಇಚ್ಛೆಯಿಂದ ಪಾಲಿಸ್ಬೇಕಂತ ನಾನು ವಿನಂತಿ ಮಾಡ್ತೀವಿ ಮತ್ತು ಈಗಾಗಲೇ ಒಂದು ಕೋಆರ್ಡಿನೇಷನ್ ಹೊತ್ತಿಂದ ಒಳ್ಳೆಯ ರೀತಿಯಿಂದ ಈಗಾಗಲೇ ಹಿಂದೆ ಯಾವ ಪ್ರಕಾರ ಕಂಟ್ರೋಲ್ ಇಲ್ಲಿ ಮಾಡಿದ್ದೋ ಅದೇ ಪ್ರಕಾರ ಅದಕ್ಕಿಂತ ಒಳ್ಳೆಯ ರೀತಿಯಿಂದ ಯಾಕಂದರೆ ಅದು ಸ್ವಲ್ಪ ಫಸ್ಟ್ ಟೈಮ್ ಇತ್ತು ಫಸ್ಟ್ ಟೈಮ್ ಎಲ್ಲರಿಗೂ ಈಗ ಎಕ್ಸ್ಪೀರಿಯನ್ಸ್ ಆದಾಗ ಅದೇ ಪ್ರಕಾರವಾಗಿ ನಾವು ಕೋವಿಡ್ ಸೆಂಟ್ರ್ಗಳು ಕೋವಿಡ್ ಸೆಂಟ್ರ್ಗಳು ತಯಾರಿ ಮಾಡೋದು ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಚ್ಚಾದ ನಂತರ ಏನು ಮಾಡಬೇಕು ಇವೆಲ್ಲ ಸಜೆಷನ್ಗಳು ತಗೊಂಡು ಈಗಾಗಲೇ ವ್ಯವಸ್ಥಿತವಾಗಿ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಾತನಾಡಿ ಸರ್ಕಾರಿ ಆರೋಗ್ಯ ಇಲಾಖೆಯು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡದೆ ಖಾಸಗಿ ಆಸ್ಪತ್ರೆಗಳಿಗೆ ಕಳುಹಿಸುತ್ತಿದೆ ಎಂದು ಆರೋಪಿಸಿದರು ಪ್ರೈವೇಟ್ ಬಿಯರ್ ಮಾಡೋ ಕೆಪಾಸಿಟಿ ಬೇಕೇನು ಬೇಡ ಪೇಷಂಟ್ಗೆ ನಾನು ಅಂದ್ರೆ ನಂಬರ್ ಮಾಡ್ತೀನಿ ಅಂದ್ರೆ ಯಾವ ಮಟ್ಟಿಗೆ ಸಿಚುವೇಶನ್ ವರ್ಸನ್ ಆಗ್ತದೆ ಡೈಲಿ ಡೇ ಬೈ ಡೇ ಡೇ ಬೈ ಡೇ ನಿಮ್ಮವ್ರ ನಮ್ಮಲ್ಲಿ ಎಲ್ಲ ಫೆಸಿಲಿಟಿ ಐತದಲ್ಲ ಸರ್ ಐದು ಪೇಷಂಟ್ ಇಂಡೋರ್ ಪೇಷಂಟ್ ಇಡುವಂತ ಐತದಲ್ಲ ಮತ್ತೆ ಯಾಕೆ ಇಡುದಿಲ್ಲ ಪ್ರೈವೇಟ್ ಕಡೆ ರೆಕಮೆಂಡ್ ಮಾಡ್ತಾರೆ ಸರ್ ಅವ್ರಿಗೆ ನಮ್ಗೆ ಫೋನ್ ಹಚ್ಚೋದು ನಾವು ಅವ್ರಿಗೆ ನಮ್ಗೆ ಪೇಷಂಟ್ ಕರ್ಕೊಂಡು ತೋರಿಸ್ತೀನಿ ಪೇಷಂಟ್ ಇದೆ ಅಡ್ಮಿಟೆಡ್ ಕೇಳಿ ಈ ವೇಳೆ ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್ ಮತ್ತು ಡಿವೈಎಸ್ಪಿ ಮನೋಜ್ ನಾಯಿಕ್ ಎಡಿಎಚ್ಒ ಡಾಕ್ಟರ್ ಎಸ್ಎಸ್ ಗಡದ್ ಹಾಗೂ ಎಲ್ಲ ತಾಲೂಕು ಆರೋಗ್ಯಾಧಿಕಾರಿಗಳು ಕೋವಿಡ್ ನಿಯಂತ್ರಣ ಹಾಗೂ ಲಸಿಕೆ ಕುರಿತು ಕೈಗೊಂಡಿರುವ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಐಎಂಎ ಅಧ್ಯಕ್ಷ ಡಾಕ್ಟರ್ ರೋಹಿಣಿ ಕುಲಕರ್ಣಿ ಡಾಕ್ಟರ್ ರಾಜೇಂದ್ರ ಸಲ್ಗರಡ್ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಡಾಕ್ಟರ್ ದೇವಿಕಾ ಬಾತೆ ಶಾಂಭವಿ ಅಶ್ವತ್ಪುರ್ ಶಕುಂತಲಾ ಡೋನ್ವಾಡೆ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡ್ವಾಡೆ ಸಂತೋಷ್ ಟವಳೆ ನಾಗರಾಜ್ ಮೇದಾರ್ ಬಾಬು ಮಿರ್ಜೆ ವಿಶ್ವನಾಥ್ ಕಾಮಗೌಡ ಸಂಜಯ್ ಅರಗೆ ಉಪಸ್ಥಿತರಿದ್ದರು